ಸಿನಿಮಾ ಇದೆ. ನಮ್ಗೊಂದು ಕುತೂಹಲ ಇದೆ, ಉಪೇಂದ್ರ ಅವರು ಅಡ್ಡಾಗಿ ಶಿವಕುಮಾರ್ ಅವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ. ಇಲ್ಲ, ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ, ಇದು ಬರೀ ಯಾಕ್ ಮಾಡ್ತೀರಾ, ಯಾಕ್ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ. ನಾನ್ ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದ್ರೆ. ಮದುವೆಗಿಂತ ಡೇಂಜರಸ್ ಇದು. ಹೆಂಗ್ ಸಿಕ್ಕಾಕೊಂಡಿರ್ತೀರಂದ್ರೆ ನೋಡಿ, ನಾ ಸೆಂಟರ್ ಸಿಕ್ಕಾಕೊಂಡಿರೋ ಲಾಕ್ ಮಾಡಿಬಿಟ್ಟಿದ್ದಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್. ಅದಕ್ಕೆ ಬೋಲ್ ಅವ್ರು ಬಿಟ್ಟೇ ಬಿಟ್ಟಿದಾರ ಡೈರೆಕ್ಷನ್ ಅಂದ್ರೆ ಹೊರಗೆ ಬರ್ಬೋಣ ಹೋಗಂತ. ಏನಂದ್ರೆ ಆಲ್ಮೋಸ್ಟ್ ಎರಡೂವರೆ ವರ್ಷ ಆಯ್ತು ಈ ಪಯಣ. ಬಟ್ ಫಸ್ಟ್ ಟ್ಯಾಕ್ಸ್ ಅಪ್ ಹೇಳ್ಬೇಕು ಸಾಹೇಬ್ರಿಗೆ. ನಾನು ಹೇಳಿದೆ ನೀವು ಮೇನ್ ಚಿಪ್ ಇದ್ದಂಗೆ ಸ್ವಾಮಿ, ಯಾವ್ದದು ಕಂಡೆನ್ಸರ್ ಚಿಪ್ ಏನದು, ಮೈಕ್ರೋಚಿಪ್. ಇದು ಮೈಕ್ರೋಚಿಪ್, ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ. ಇದಕ್ಕೋಗಿ ಟಚ್ ಆಗೋದಕ್ ನಮ್ ಟೈಮ್ ಎಲ್ಲ ನೋಡಿ, ಇದೆಲ್ಲ ಇದು ಕೋಟೆ ತರ. ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದೊಂದು ಭಯಂಕರ ಕೋಟೆ. ಅದು ಮ್ಯೂಸಿಕ್ ವಿಷಯಲ್ ನೋಡ್ಬಿಟ್ಟು ವೀರಗಣಿಗೆ ಚೇಂಜ್ ಮಾಡ್ಬಿಟ್ರು, ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪ್ ಅಲ್ಲಿ ಹೋಗಿ ಮಾಡ್ಬೇಕು, ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ. ಅವರಿಂದ ನಾವು ಒಂದು ಯುರೋಪ್ ಅಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು, ಒಂದು ಬ್ಯೂಟಿಫುಲ್ ಇದು. ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ, ಅಷ್ಟು ಫ್ರೀ ಆಗಿರ್ತಾರೆ, ಅದು ಆಶ್ಚರ್ಯ. ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಒಂದ್ ಸಿನಿಮಾ ಮಾಡೋರು ಸಿಕ್ಕಾಪಡೆ ಬ್ಯುಸಿ ಅಂತ, ನೀವು ಹತ್ತು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ, ಅದೇ ಆಶ್ಚರ್ಯ. ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ, ಅಷ್ಟೇ ಡಿಸ್ಕಸ್ ಮಾಡ್ತೀರಾ. ದಟ್ ಈಸ್ ಅಜನೀಶ್. ಶಿವ ಬ್ಲೆಸ್. ಆಮೇಲೆ ವೇಲಿ ಅವ್ರು ಬಿಡಿ ಸದ್ಯ, ಇವತ್ತು ತುಂಬಾ ಒಂದು ತುಂಬಾ ಸಂತೋಷ ಇದೆ. ಇವತ್ತು ಮತ್ತೆ ಎ ಪಿ ಎಸ್ ಕಾಲೇಜು ನಾ ಇಬ್ರು ಒಟ್ಟಿಗೆ ಹೋಗಿದ್ರು ಅಂತ ನೀವಿ ಬಿಳಿ ಕೂದ್ ಇಟ್ಕೊಂಡು ಹೇಳಿ ಪಕ್ಕೆಲ್ಲ ನೀರ ಇಲ್ಲ ಏನೇ ಇಲ್ಲ, ಯಾವ್ದು ಮುದ್ಗಳ ಜೊತೆ ಆಕ್ಟ್ ಮಾಡ್ತೀನಿ ಅನ್ಕೊಂಡು. ನನ್ಗೆ ಹತ್ತು ವರ್ಷ ಓದಿದ್ದ ಕಾಲೇಜ್ ಅಲ್ಲಿ. ಓಕೆ.